ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಹರಿಯಾಣದ ಮಹೇಂದ್ರಗಡದಲ್ಲಿ ಇಂದು ಚುನಾವಣಾ ಪ್ರಚಾರ ನಡೆಸಿದರು. ಸಮಾವೇಶ ಉದ್ದೇಶಿಸಿ ಸೇನೆಗೆ ಅಗತ್ಯವಿಲ್ಲದ ಅಗ್ನಿವೀರ್ ಯೋಜನೆಯನ್ನು ಪ್ರಧಾನಿ ಕಚೇರಿ ರೂಪಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತದ ಯೋಧರನ್ನು ಕಾರ್ಮಿಕರಂತೆ ಪರಿಗಣಿಸುತ್ತಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ಯೋಜನೆಯನ್ನು ರದ್ದುಪಡಿಸಲಾಗುವುದು ಎಂದು ಹೇಳಿದರು. ರೈತರು ಭೂಮಿಯಲ್ಲಿ ದುಡಿಯುತ್ತಾರೆ, ಆದರೆ ಕೇಂದ್ರ ಸರ್ಕಾರ ರೈತರ ಹಕ್ಕುಗಳನ್ನು ಕಿತ್ತುಕೊಂಡಿದೆ. ಶ್ರೀಮಂತರಿಗೆ ಲಾಭವಾಗಲೆಂದು ಮೂರು ಕೃಷಿ ಕಾನೂನುಗಳನ್ನು ರೂಪಿಸಲಾಗಿತ್ತು, ಬಳಿಕ ಹಿಂತೆಗೆದುಕೊಳ್ಳಬೇಕಾಯಿತು ಎಂದು ಹೇಳಿದರು. ಯುಪಿಎ ಅವಧಿಯಲ್ಲಿ ರೈತರ ಸಾಲಮನ್ನಾ ಮಾಡಲಾಗಿತ್ತು. ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬಂದರೆ ಸಾಲಮನ್ನಾ ಸೇರಿದಂತೆ ಚುನಾವಣಾ ಪ್ರಣಾಳಿಕೆಯ ಭರವಸೆಗಳನ್ನು ತಕ್ಷಣ ಜಾರಿ ಮಾಡಲಾಗುವುದು ಎಂದ ಅವರು, ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕೇವಲ 22 ಶ್ರೀಮಂತರ ಸಾಲಗಳನ್ನು ಮನ್ನಾ ಮಾಡುವ ಮೂಲಕ ರೈತರಿಗೆ ಅಪಮಾನ ಮಾಡಿದೆ ಎಂದು ಆರೋಪಿಸಿದರು. इंटरव्यू चल रहे हैं, चार चमचे आते हैं, बैठ जाते हैं इनके साथ, कोई पूछेगा नरेंद्र मोदी जी आप आम कैसे खाते हो, आपको कौन सा आम अच्छा लगता है, या आप चूस के खाते हो या आप छील के खाते हो. फिर नरेंद्र मोदी कहेंगे, कोविड के समय नरेंद्र मोदी कहेंगे, भाई और बहनों ऐसे करो, कोविड से लाखों लोग मर रहे हैं, भाई और बहनों ऐसे करो, चलो चलो थाली बजाओ. उधर थाली बज रही है, दूसरे साइड चमचे कह रहे हैं, ओ देखो प्रधानमंत्री ने क्या मजेदार बात बोली, थाली बजवा दी सबसे, गंगा में लाशें बह रही हैं. फिर कहते हैं भाई और बहनों मोबाइल फोन की लाइट जला दो. तो इनका जो रेप्यूटेशन था, इनकी जो छवि थी, ये खत्म हो गई है, ये बची नहीं है, गुब्बारा फट गया है, धड़ाक से गया.